ನಾನ ಸುಪ್ರಿಯಾ ಜಾತಿಯ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹಿಂದೂ ಧರ್ಮವನ್ನ ಒಪ್ಪಿಕೊಳ್ತೀವಿ ನೀವು ಇವತ್ತು ಇದೆ ಒಂದು ಹಳ್ಳಿಗೆ ಯಾವುದಾದ ಹಳ್ಳಿಗೆ ಬರ್ರಿ ಇವತ್ತು ದಲಿತರನ್ನ ಒಳಗಿಟ್ಕೊಳ್ತಾರ ದಲಿತರಿಗೆ ಊಟ ಕೊಡ್ತಾರ ದಲಿತರಿಗೆ ಮನೆ ಕೊಡ್ತಾರ ಊಟ ಹಾಕ್ತಾರ ಮೇಲೆ ಹೋಗೋದು ಇವತ್ತೇನು ಬ್ರಾಹ್ಮಣ ಶಾಯಿಗಳಿದಾರಲ್ಲ ದಲಿತರ ಸಂಬಂಧಕ್ಕೆ ಕಾಣ್ತಾರ ಪ್ರತಾಪಮ್ಮ ಅವರೇ ಆ ರೀತಿಯೇ ಕಣಿತ್ರ ನೀವು ಹಿಂದೂ ಧರ್ಮ ನಾವೆಲ್ಲರೂ ಒಂದು ಹೊರಬೇಕಾಯ್ತು ಇವತ್ತು ದಲಿತರ ಮೇಲೆ ದೌರ್ಜನ್ಯ ಆದಾಗ ದಲಿತರ ಮೇಲೆ ರೇಪ್ ಆದಾಗ ದಲಿತರ ಸೌಲಭ್ಯ ಸಿಗದಂತ ಸಂದರ್ಭದಲ್ಲಿ ಮೇಲೆ ಅಡಿ ಕೊಟ್ಟಿದ್ರೆ ಹಿಂದೂಗಳ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಾವು ಹಿಂದೂಗಳು ಅಂತ ಕೇಳ್ತೀವಿ ನಾವು ಹಿಂದೂಗಳ ಸಮೇ ನಾವು ಹಿಂದೂಗಳೇ ಆದ್ರೆ ದಲಿತರಿಗೆ ಅನ್ಯಾಯ ಆದ್ರೆ ನೀವು ಯಾಕೆ ಬರಲ್ಲ ದಲಿತರನ್ನ ಹಿಂದೂಗಳ ಒಂದು ಭಾಗ ಅಂತ ಯಾಕೆ ನೋಡ್ತೀರಿ ದಲಿತರನ್ನ ಸಮಾನತೆ ನೋಡ್ರಿ ಅವಾಗ ನಾವು ಹಿಂದೂಗಳ ಅಂತ ಒಪ್ಪಿಕೊಳ್ತೀವಿ ಈ ವಿಚಾರಗಳನ್ನು ಬಿಟ್ಟು ನೀವು ಮಾಂಸ ತಿನ್ನುವಂತ ರಾಕ್ಷಸರು ಅಥವಾ ಹಿಂದೂ ದೇವರನ್ನು ಅವಹೇಳನ ಮಾಡತಕ್ಕಂತವರು ದೇಶದ್ರೋಹಿಗಳು ಹಿಂದೂ ಧರ್ಮದಲ್ಲಿ ಇರತಕ್ಕಂತ ನೂತನ ಪ್ರಶ್ನೆ ಮಾಡತಕ್ಕಂತವರು ದೇಶದ್ರೋಹಿಗಳು ಅನ್ನುವಂಥದ್ದನ್ನ ನೀವು ಹೇಳ್ತಾ ಇದ್ರಿ ನಿಮಗೆ ನೇರವಾಗಿ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಾಪ್ ಸಿಂಹ ಅಥವಾ ವೀರ ರಾಘವನ್ರವರೇ ನೀವು ಹಳ್ಳಿಗೆ ಬಂದ್ರಿ ದಲಿತರ ಸ್ಥಿತಿಗತಿಗಳನ್ನ ನೋಡ್ರಿ ಇವತ್ತು ಇವತ್ತು ಶೈಕ್ಷಣಿಕವಾಗಿ ಮುಂದುವರೆದಿಲ್ಲ ರಾಜಕೀಯವಾಗಿ ಮುಂದುವರೆದಿಲ್ಲ ಸಾಮಾಜಿಕವಾಗಿ ಮುಂದುವರೆದಿಲ್ಲ ಇವತ್ತು ದೇವಸ್ಥಾನದ ಒಳಗಡೆಗೆ ಹೋದ್ರೆ ಅವರನ್ನ ಇವತ್ತು ನೀರಾಕಿ ಏನು ಗೋವಿನ ಗಂಜಲನ ತಿಂತಿ ಇವತ್ತು ನೀವು ಸುಟ್ಟಗೊಳ್ತೀರಿ ಇಂತ ನಾಗರಿಕ ಸಮಾಜದಲ್ಲಿ ನಾವು ಬದುಕಬೇಕಾದ್ರೆ ಇರೋ ವ್ಯವಸ್ಥೆಯನ್ನು ಹೇಳಿದ್ರೆ ನಿಮಗೆ ಅಕ್ಕಿತ್ತು ಮೊದಲು ಆ ವ್ಯವಸ್ಥೆಯನ್ನು ನೀವು ಸರಿ ಮಾಡಿದ್ರೆ ಇವತ್ತು ಏನು ನೀವು ಸ್ವಾಮಿಗಳಿಗೆ ಅನ್ಯಾಯ ಆಗಿದೆ ಅವರ ಹೇಳಿಕೆಯಿಂದ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ ಅಂತ ಹೇಳ್ತಿರಲ್ಲ ನೀವು ಅದೇ ಸ್ವಾಮೀಜಿ ಅವರದ್ದು ಇವರು ಇವತ್ತು ಅದೇ ಸತ್ಯಾಹಾರವನ್ನು ಅದೇ ದಲಿತರ ಮನೆಯಲ್ಲಿ ಬಂದು ಸ್ವೀಕರಿಸಿ ಅಥವಾ ಅದೇ ಮಠದಲ್ಲಿ ದಲಿತರನ್ನ ಸಮಾನತರ ಕುಂತ್ಕೊಂಡು ಸಹಪತ್ತಿ ಭೋಜನ ಮಾಡಲಿ ಇದು ಹಿಂದೂ ಧರ್ಮದಲ್ಲಿ ಹೇಳ್ಕೊಟ್ಟಿಲ್ವ ನಿಮಗೆ ಇದು ದಿನ ಹಿಂದೂ ಧರ್ಮದಲ್ಲಿ ಹೇಳ್ಕೊಟ್ಟಿಲ್ವ ಹಿಂದೂ ಧರ್ಮದಾಗಿರ್ತಕ್ಕಂತ ವ್ಯಕ್ತಿ ಹಿಂದೂ ಧರ್ಮದ ಬಗ್ಗೆ ನ್ಯೂನತೆ ಬಗ್ಗೆ ಮಾತಾಡಿದ್ರೆ ಅದನ್ನ ನೀವು ಅವಿವ್ಯಕ್ತ ಸ್ವಾತಂತ್ರ್ಯದಲ್ಲಿ ನೀವು ಪ್ರಶ್ನೆ ಮಾಡ್ರಿ ಅವ್ರನ್ನ ದೇಶದ್ರೋಹವನ್ನು ತಿಂಬುತ್ತೀರಿ ಮತ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಸಂಗೀತದ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರ್ತಕ್ಕಂಥ ಹಂಸಲೇಖರ್ ಅವರನ್ನ ಒಂದು ಮಾತು ಸತ್ಯ ಹೇಳಿದ ಅನ್ನುವಂಥ ವಿಚಾರಕ್ಕೋಸ್ಕರ ಕೇವಲ 3% ಇರ್ತಕ್ಕಂಥ ಈ ಸಮಾಜ 3% ಇರ್ತಕ್ಕಂಥ ಒಂದು ವರ್ಗ ಈ ಬಹುಸಂಖ್ಯಾತ ಹಿಂದೂಗಳನ್ನು ಎತ್ಕಟ್ಟಿ ಅವರಿಗೆ ಜಾತಿ ಜಾತಿಗಳ ಮಧ್ಯೆ ಜಗಳ ಹಾಕಿ ಧರ್ಮ ಮಧ್ಯಗಳ ಜಗಳ ಹಾಕಿ ಕೆಲಸ ಮಾಡ್ತಕ್ಕಂಥವ್ರನ್ನ ನಿಲ್ಲಿಸಬೇಕು ಮುಖ್ಯಮಂತ್ರಿಗಳು ಇಂತಹ ಕೆಲಸ ಮಾಡ್ತಕ್ಕಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಯಾವತ್ತಿಗೂ ನಾವು ಹಂಸಲೇಖರ ಪರವಾಗಿದ್ದೇವೆ ಈ ಒಂದು ದೇಶದ ಜಾತಿ ವ್ಯವಸ್ಥೆಯ ವಿರೋಧವಾಗಿ ನಾವು ಯಾವತ್ತೂ ಹೋರಾಟ ಮಾಡ್ತೀವಿ ಒಂದು ಹಂಸಲೇಖರ ಧ್ವನಿ ಪರವಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಈ ಒಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ತಾಲೂಕು ಕಚೇರಿಯಿಂದ ನಾವು ಇವತ್ತು ಸಲ್ಲಿಸ್ತಾ ಇದ್ದೀವಿ ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ